ಕನ್ನಡದ ಕಬೀರ ಅಂತಾನೆ ಪ್ರಸಿದ್ಧಿಯಾಗಿರುವ ಸೂಫಿ ಭಜನಾ ಹಾಡುಗಾರ ಇಬ್ರಾಹಿಂ ಸುತಾರ್ಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಕ್ರಿಕೆಟಿಗ ಧೋನಿ ಸೇರಿದಂತೆ ಹಲವು ಸಾಧಕರ ಜೊತೆ ಕರ್ನಾಟಕದ ಇಬ್ರಾಹಿಂ ಸುತಾರ್ಗೂ ಪದ್ಮ ಗೌರವ ಸಿಕ್ಕಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಬ್ರಾಹಿಂ ಸುತಾರ್ಗೆ ಪದ್ಮಶ್ರೀ ಗೌರವ ನೀಡಿ ಗೌರವಿಸಿದ್ದಾರೆ. ಇನ್ನು ಕನ್ನಡದ ಕಬೀರನ ಸಾಧನೆಯನ್ನ ಮೊದಲು ಗುರುತಿಸಿದ್ದು ನಾವೇ, ಅಂದರೆ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಪ್ರತಿ ವರ್ಷ ಸಾಧಕರಿಗೆ ನೀಡ್ತಾ ಇರುವಂತಹ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಯನ್ನ 2016 ಇಬ್ರಾಹಿಂ ಸುತಾರ್ಗೆ ನೀಡಲಾಗಿತ್ತು. ಅವರ ಸಾಧನೆಗಳನ್ನ ಸುವರ್ಣ ನ್ಯೂಸ್ ವಿಶೇಷ ವರದಿ ಮಾಡಿದ್ದು. ಈ ಮೂಲಕ ಇಬ್ರಾಹಿಂ ಸುತಾರ್ ಜನರ ಮನಗೆದ್ದರು. ಇದೀಗ ಇಬ್ರಾಹಿಂ ಸುತಾರ್ಗೆ ಈ ಬಾರಿ ಪ್ರಶಸ್ತಿ ಪದ್ಮಶ್ರೀ ಗೌರವ ಸಿಕ್ಕಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ವಿಶೇಷವಾದಂತಹ ಚಿತ್ರ ಇಲ್ಲಿದೆ, ಬನ್ನಿ ವೀಕ್ಷಿಸೋಣ. ಅಸಾಮಾನ್ಯ ಕನ್ನಡಿಗ 2016 ಪ್ರಶಸ್ತಿ ಗೌರವದೊಂದಿಗೆ ಚಪ್ಪಾಳೆಗಳು ಇನ್ನಷ್ಟು ಬರಲಿ. ಸೂಫಿ ಭಜನಾ ಹಾಡುಗಾರ ಇಬ್ರಾಹಿಂ ಸುತಾರ್ಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಪದ್ಮಶ್ರೀ ಪ್ರಶಸ್ತಿಯನ್ನ ರಾಷ್ಟ್ರಪತಿಗಳಾದಂತಹ ರಾಮನಾಥ್ ಕೋವಿಂದ್ ಕೊಟ್ಟಿದ್ದಾರೆ. ದೃಶ್ಯಾವಳಿಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮತ್ತೊಂದು ಹೆಮ್ಮೆಯ ವಿಚಾರ ಅಂತಂದ್ರೆ, ಮೊದಲು ಇವರ ಸಾಧನೆಯನ್ನ ಗುರುತಿಸಿದ್ದು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಈ ಒಂದು ಸಹಯೋಗದಲ್ಲಿ ನಡೆಯುವಂತಹ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದರು ಇಬ್ರಾಹಿಂ ಸುತಾರ್ಗೆ. ಇದೀಗ ಪದ್ಮಶ್ರೀ ಗೌರವ ಲಭಿಸಿದೆ, ಇವರ ನಿಜಕ್ಕೂ ಹೆಮ್ಮೆಯ ವಿಚಾರ. ಚಿತ್ರ ಇಲ್ಲಿದೆ, ಬನ್ನಿ ವೀಕ್ಷಿಸೋಣ. ಅಸಾಮಾನ್ಯ ಕನ್ನಡಿಗ 2016 ಪ್ರಶಸ್ತಿ ಗೌರವದೊಂದಿಗೆ ಚಪ್ಪಾಳೆಗಳು ಇನ್ನಷ್ಟು ಬರಲಿ.